ನಮ್ಮ ನೋಡಿ ಇದೇ ಮನೆ ತಿಂಗಳ ತಿಂಗಳ ನನ್ ಕೈಗೆ ಬಾಡಿಗೆ ಕರೆಕ್ಟ್ ಆಗಿ ಬರ್ಬೇಕು ಇನ್ನು ಮನೆ ಒಳಗ್ ನೀರ್ ಬರಲ್ಲ ಬೀದಿಗೆ ಬಂದ್ ಹಿಡ್ಕೋಬೇಕು ತಿಂಗಳಲ್ಲಿ ಹದಿನೈದು ದಿನ ಕರೆಂಟ್ ಇರುತ್ತೆ ಇನ್ನು ಉಳಿಕೆ ದಿನ ಇರಲ್ಲ ಪೇಂಟಿಂಗು ಗೀಂಟಿಂಗು ಅಂತೆಲ್ಲ ಮಾಡ್ಸಕ್ ಆಗಲ್ಲ ನೋಡೋಕೆ ಚಿಕ್ಕ ಏನು ಕಷ್ಟ ಅಂತ ಹೇಳಿದಿರ ಅಂತ ಕೊಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿ ಇರೋದಾದ್ರೆ ಹೇಳ್ಬಿಡಿ ಇಲ್ಲ ಅಂದ್ರೆ ಹೇಳ್ಬಿಡಿ ಜೀವನ ಸಾಕ್ಸೋದು ಕೈನಾಗ್ ಬೇರೆ ಕೆಲಸ ಇಲ್ಲ ಈ ಹೆಂಗ್ಸ್ ಬೇರೆ ಗಟ್ವಾಣಿ ನೀನೇ ಕಾಪಾಡ್ಬೇಕು ಹ್ಮ್ ಬಾಡಿಗೆ ಮಾತ್ರ ಕರೆಕ್ಟ್ ಆಗಿ ಕೊಡ್ಬೇಕು ಇಲ್ಲಾಂದ್ರೆ ಮುಲಾಜ್ ಇಲ್ದೆ ಮನೆಯಿಂದ ಆಚೆ ಹಾಕ್ತೀನಿ ஆய்வா கொடுத்தீனிளாடிய சமான் இடஸ் கொண்டவா பரீ குத்தி இதே ನಿನ್ನ ನಿಂಗೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಒಂದಿನ ಗಾಡಿ ಕಲಿಯೋ ಶಾಸ್ತ್ರ ಮಾಡಿದ ತಕ್ಷಣ ಗಾಡಿ ಓಡ್ಸೋಕೆ ಬಂದ್ಬಿಡ್ತಾ ನಿಂಗೆ ಯಾರ್ ಸಹಾಯ ಒಬ್ಬಳೆ ಗಾಡಿ ಓಡ್ಸೋದ್ ಕಲ್ತ್ಬಿಡ್ತೀಯಾ ಅದಕ್ಕೆ ತಗೊಂಡೋದ ಒಬ್ಬಳೆ ಗಾಡಿನ ಮಾತಾಡ್ಬೇಡ ನೀನು ಅಲ್ಲ ಅದ್ ಯಾವ ಧೈರ್ಯದ ಗಾಡಿ ಮುಟ್ಟದೆ ಬಿದ್ದು ಕೈಯೋ ಕಾಲ ಮುರ್ಕೊಂಡಿದ್ರೆ ಏನಾಗ್ತಿತ್ತು ನಾನ್ ಬಂದೆ ಸರಿ ಇಲ್ಲ ಅಷ್ಟೊತ್ತಿಗೆ ಏನ್ ಅನಾಹುತ ಆಗಿರ್ತಿತ್ತೋ ಏನೋ ಬಿಡ್ಲಿಕ್ಕಿತ್ ನೀನು ಆಗ್ಬುದ್ದಿ ಬಂದಿರೋದು ನಿಂಗೆ ನಿಂಗೇನಾದ್ರೂ ಆದ್ರೆ ನಾನು ತಡ್ಕೊಳ ನೋಡು ಅದಕ್ಕೆ ಬಂದು ಕಾಪಾಡ್ಬಿಟ್ಟೆ ಹೋಗ್ಲಿ ಬಿಡಿ ಪಾಪ ಅಕ್ಕ ಇನ್ನೂ ಬೈದಲ್ಲೇ ಇದ್ದಾಳೆ ನೀವ್ ಹಿಂಗೆ ಬೈದ್ರೆ ಅವಳ ಅತ್ತೆ ಬಿಡ್ತಾಳೆ ಏಕೆ ನಿಮ್ಗೆಲ್ಲ ಅವಳು ಮಾತ್ರ ಕಾಣಿಸುತ್ತೆ ನನ್ನ ಕಾಳಜಿ ಕಾಣಿಸಲ್ಲ ಅಲ್ವಾ ಅವಳಿಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು ಪೂರ್ವಿ ಆ ಸ್ಥಿತಿಲವ್ನ ನೋಡಕ್ಕಾಗುತ್ತಾ ನನ್ನಿಂದ ನೋಡ್ಬದ್ಮೀನಿ ಇನ್ನೊಂದು ಸಲ ಈ ಥರ ಏನಾದರೂ ಮಾಡೋಕ್ ಮುಂಚೆ ಒಮ್ಮೆ ನನ್ನ ನೆನೆಸ್ಕೋ ನಿಂಗೇನಾದ್ರೂ ಆದರೆ ನಿನ್ಕಿಂತ ಜಾಸ್ತಿ ನನಗ್ ನೋವಾಗುತ್ತೆ ತಿಳ್ಕೊ ಓ ತಗಡಿ ಪೂರ್ತ ದುಡ್ಡಿಲ್ಲ ಅರ್ಧ ಐತೆ ಅದೇ ಬಾಡಿಗೆ ಗಾಡಿ ತಂದಿದ್ವಲ್ಲ ಆ ಬಾಡಿಗೆ ಕೊಡ್ಬೇಕಾಗಿತ್ತು ಇನ್ನು ಹದಿನೈದು ಸಾವಿರ ಪುಟ್ಕೊಂಡ್ ಪುಟ್ ಅದೆಲ್ಲ ಆಗೋದಿಲ್ಲ ಪೂರ್ತಿ ದುಡ್ಡು ಕೊಟ್ಟೆ ಮನೆ ಒಳಗೆ ಕಾಲಿಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ ತವ ಪೂರ್ತಿ ದುಡ್ಡು ಇಲ್ಲ ಇನ್ ಹದಿನೈದು ಸಾವಿರ ಪುಟ್ಕೊಂಡ್ ಕೊಟ್ಟು ಸರಿ ಸರಿ ಇನ್ನು ಹದಿನೈದು ದಿನದಲ್ಲಿ ಪೂರಾ ದುಡ್ಡು ಕೊಡಬೇಕು ಇಲ್ಲ ಅಂದ್ರೆ ಮನೆ ಬಿಟ್ಟು ಕಳಿಸ್ತೀನಿ ಲీల ಕೋರಸೇ ನೋಡ್ರ ಬಾ ಚೊಕ್ಕ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಸಾಮಾನು ಎಲ್ಲಾ ಜೋಡ್ಸ್ಕೊಂಡು ಬರ್ ರೀ ನಾನು ಚೊಕ್ಕಾ ಮಾಡ್ತೀವಿ ಎಲ್ಲದನ್ನು ನೀ ಒಬ್ರೇ ಒಳಗೆ ತಂದಿಟ್ಟಿದ್ರಿ ದಂಡಿರ್ತಿರಾ ಹೊಸಿ ಕೂತ್ಕಳಿ ತನಗೊಂದು ಕೆಲಸ ಅಂತ ಸಿಕ್ಬಿಟ್ರೆ ಯಾವ ತಲೆ ಬಿಸಿನೂ ಇರಕ್ಕಿಲ್ಲ ಅಲ್ವಾ ಹೋಣೀಯಾ ನಾನು ಏನಾರ ಕೆಲಸ ಮಾಡ್ತೀನಿ ಹೇ ನೀನಕೋ ಕೆಲಸ ಮಾಡ್ಚಾರ ನಾನು ಇರ್ಬೇಕಾದ್ರೆ ಸುಮ್ಕಿರು ಅಪ್ಪಯ್ಯ ನೀ ವಕ್ಕನ್ನ ಮನೆ ಕರ್ಕೊಂಡು ಹೋಗ್ತೀರ ಅಂದ್ರೆ ನೋಡಿದ್ರೆ ಇಲ್ಲಿ ಕರ್ಕೊಂಡು ಬಂದಿದೀರಾ ನಂಗೆ ಈ ಜಾಗ ಒಂದು ಚೂರು ಇಷ್ಟ ಆಗಲಿಲ್ಲ ಅಪ್ಪಯ್ಯ ಅವನೇ ಹೋಗನ್ಬರ್ದವ ಇದೆ ನಮ್ಮನೆ ಸ್ವಲ್ಪ ದಿವಸ ಇಲ್ಲಿರೋ ಆಮೇಲೆ ದೊಡ್ಡ ಮನೆ ಕರ್ಕೊಂಡುತೆ ಅಕ್ಕನ್ನ ಮನೆನ ದೊಡ್ಡದಾಗೆ ಐತಲ್ಲ ಅಲ್ಲಿಗೆ ಹೋಗೋಮ್ಮ ಬಾ ಅಪ್ಪಯ್ಯ ಇನ್ನಿರೋ ಬೇಡ ಅವನೇ ಸುಮ್ಕಿರು ನನಗೆ ಕೋಪ ತರಿಸ್ಬೇಡ ನಾನು ಇಲ್ಲಿ ಇರಕಿಲ್ಲ ಅಷ್ಟೇ ಬಾ ಮುಚ್ಚಕೊಂಡಿದ್ರೆ ಸರಿ ಈಗ್ಲೇತ ನೋಡಿ ಕಂಗಲ್ ಆಗೋಳೆ ಸಮಾಧಾನ ಮಾಡಿದ್ಬಿಟ್ಟು ಪಾಪ ಹೆದರ್ಕೊಂಡಿದ್ದಾಳೆ ನಾನ್ ಬೇರೆ ಜೋರಾಗಿ ಬೈದ್ಬಿಟ್ಟೆ ಸಾರಿ ಪದ್ಮಿನಿ ಪಾಪ ನಿಮ್ಮ ಅಕ್ಕ ಗಾಡಿ ಹೋದಸಕ್ ಹೋಗಿ ಮಿಸ್ ಆಗಿ ಬಿದ್ಬಿಟ್ಲಂತೆ ಬಿದ್ದೇನ್ ಹೋಗ್ಲಿಲ್ಲ ನಂದನವ್ರು ಬಂದ್ ಕಾಪಾಡಿದ್ರು ಈಗ ಅವಳು ಆರಾಮಾಗೆ ಅವಳೆ ಓ ಒಳ್ಳೇದ್ ಒಳ್ಳೇದ್ ಪಾಪ ನಕ್ಕ ನೋಡಿರ್ತಾಳೆ ಅನ್ಸತ್ತಲ್ವಾ ಪ್ರಾಣ ಒಂದ್ಸರಿ ಹೋಗಿ ವಾಪಸ್ ಬಂದಂಗಾಗಿರುತ್ತೇನೋ ಅಲ್ಲ ಗಾಡಿ ಕಲ್ಲಿ ಬ್ರೇಕ್ ಹೇಗೆ ಹಿಡಿಯೋದು ಅಂತ ಗೊತ್ತಿಲ್ವಾ ಪಾಪ ಬ್ರೇಕ್ ಫೇಲ್ ಆಗಿತ್ತು ಅನ್ಸುತ್ತೆ ಅದಕ್ಕೆ ಗಾಡಿ ಬ್ರೇಕ್ ಹಿಡಿಯಕ್ ಆಗಿಲ್ವೇನೋ ಅಂದ್ರೆ ಅಂದ್ರೆ ಬ್ರೇಕ್ ಹಿಡಿದೇ ಇರೋ ತರ ಮಾಡಿದ್ದು ನೀವಾ ಚೇಚೆ ನಾನ್ ಯಾಕೆ ಮಾಡ್ಲಿ ನಾನೇನಿದ್ರು ನಿಮ್ಮಂತೋರ್ ಬಾಲ ಕಟ್ ಮಾಡೋದು ಗೊತ್ತಾಯ್ತಲ್ಲ ಈ ಚಂಚಲ ಅಂದ್ರೆ ಏನು ಅಂತ ಏನ್ ಮಾಡೋದಕ್ಕೂ ಹೇಸಲ್ಲ ಯಾವುದಕ್ಕೂ ನೀನು ನಿಮ್ಮಕ್ಕ ನನ್ನಿಂದ ದೂರ ಇರಿ ಇಂಥ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆದಲ್ವಾ ನಿನ್ಗೆ ಅಕ್ಕನ ಮನೇಲಿ ಉಳ್ಕೊಂಡಿರೋ ನೀನು ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ನನ್ನ ಹತ್ರ ಪಾಠ ಮಾಡೋದಕ್ ಬರ್ಬೇಡ ಇನ್ಮೇಲಾದ್ರೂ ಸ್ವಲ್ಪ ನನ್ ಮುಂದೆ ತಗ್ಗಿ ಬಗ್ಗಿ ನಡಿ ಆಕ್ಚುಲಿ ನಿಮ್ ಅಕ್ಕನ್ಗೆ ಏನಾದ್ರೂ ಮಾಡೋ ಬದ್ಲು ನಿನಗೆ ಏನಾದ್ರೂ ಮಾಡ್ಬೇಕಿತ್ತು ಸ್ವಲ್ಪ ನೀನ್ ಕೊಬ್ಬಾದ್ರೂ ಉಳಿಯೋದು ಇನ್ನೂ ಕಾಲ ಮಿಚ್ಚಿಲ್ಲ ಮುಂದೆ ಇದೆ ಚಂಚಲ ಈ ಮನೇಲಿ ಮುಸ್ರ ಪಾತ್ರೆ ತಿಕ್ಕೊಂಡು ಬಟ್ಟೆ ಹೊಕ್ಕೊಂಡು ನೀನು ನಿಮ್ಮಕ್ಕ ಕೆಲಸದವ್ರ ತರ ಇದ್ರೆ ಸರಿ ಏನಾದ್ರೂ ಬಾಲ ಬಿಚ್ಚಿದ್ರೆ ಗಾಡಿ ಗಾಡಿಯಿಂದ ಬೀಳಕ್ಕೆ ಪ್ಲಾನ್ ಮಾಡಿದ್ರ ನೀವು ಅಕ್ಕನ ಹೆಂಗ್ ಮನೆಗ್ ಕೆಲ್ಸ್ದವ್ರು ಅಂತ ಅಂದ್ಕೊಂಡಿದ್ದೀರಾ ನೀವ್ ಏನಂದ್ರೂ ಸುಂಕಿರ್ತೀವಿ ಅಂತ ಹೌಮಾನ ಆಗೋ ಮಾತುಗಳನ್ನ ಹಾಕ್ತೀರಾ ನಿಮಗ್ ಗೊತ್ತಿಲ್ಲ ಚಂಚಲ ಅಕ್ಕ ಈ ಹಳ್ಳಿ ಹುಡುಗಿ ರೊಚ್ಚಿಗೆದ್ರೆ ಏನ್ ಆಗ್ತೈತೆ ಅಂತ ನಿಮಗ್ ಗೊತ್ತಿಲ್ಲ ತೋರಿಸ್ತೀನಿ ತೋರಿಸ್ತೀನಿ ರೀ ಇರಿ ಹೆ హై ఏను కోపనా ఐం సారి పద్దు నోర బయద్బుట్టే నేనుబారీ ఐమ్ సారీ అదనెల మర్త్బిడు ప్లీజ్ ఇల్ నోడు నదే ఫోటోస్ ನೀನಿನ್ನೂ ನೋಡಿಲ್ಲ ಅಲ್ವಾ ಇಬ್ರು ಒಟ್ಟಿಗೆ ನೋಡೋಣ ಏನು ಆಗ್ಲಿಂದ ಸಾರಿ ಕೇಳ್ತಿದ್ದೀನಿ ಕ್ಷಮಿಸಿದೀನಿ ಅಂತ ಹೇಳಕ್ಕಾಗಲ್ವಾ ಈ ತರ ಎಲ್ಲ ತೋರಿಸ್ತಿದ್ರೆ ಬೇರೆ ತರನೇ ಸಾರಿ ಕೇಳ್ಬೇಕಾಗುತ್ತೆ ಬೇರೆ ತರ ಅಂದ್ರೆ ಗೊತ್ತಲ್ಲ ಮುದ್ದು ಮಾಡಿ ಮುದ್ದು ಕೊಟ್ಟು ಸಾರಿ ಕೇಳೋದು ಅದು ಓಕೆ ನನಗೆ ಬೇಡ ಬೇಡ ನನಗೇನು ನಿಮ್ಮ ಮೇಲೆ ಕೋಪ ಇಲ್ಲ ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು ನಂದೇ ತಪ್ಪಿರೋದು ಈ ಮುಂದೆ ಈ ಥರ ಎಲ್ಲ ಮಾಡಲ್ಲ ಸಾರಿ ಏನು ಪದ್ಮಿನಿ ನೀನು ಚಿಕ್ಕ ಮಕ್ಕಳು ಇಂಜೆಕ್ಷನ್ ಥರ ನೀವ್ ಏನ್ ಹೇಳ್ತಾ ಇದೀರಾ ಅಲ್ಲ ಪದ್ಮಿನಿ ಯಾಕೆ ಶೋಭ್ರಾ ಜೊತೆ ಹೋಗ್ತಾಳೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್ ಹಂಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಲ್ಲ ರೀ ನಾವು ಪದ್ಮಿನಿ ಶೋಭ್ರಾ ಜೊತೆ ಬೆಂಗಳೂರಿಗೆ ಹೋಗಿದ್ದಾಳೆ ಸರ್ ನೀವು ಯಾವ ಡೇಟ್ ಹೇಳಿದ್ರಿ ಇಪ್ಪತ್ತೆರಡನೇ ತಾರೀಕು ಹಾಗಾದ್ರೆ ಪದ್ಮಿನಿ ಶೋಭ್ರಾ ಜೊತೆ ಹೋಗಿರೋ ಚಾನ್ಸೇ ಇಲ್ಲ ಯಾಕಂದ್ರೆ ಅವತ್ತೇ ನಮ್ಮ ಮದುವೆ ಸರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ದಿನನೂ ಅವಳು ನಮ್ಮ ಜೊತೆನೆ ಛತ್ರದಲ್ಲಿ ಅದೇಕ್ ಸಾಧ್ಯ ಶೋಭರಾಜ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪದ್ಮಿನಿ ನನ್ನ ಜೊತೆ ಬೆಂಗಳೂರಿಗೆ ಬಂದಿದ್ಲು ಅಂತ ಹಾಂ ನೀವಾಗ್ಲೇ ಹೇಳಿದ್ರಲ್ವಾ ಮದುವೆಗೆ ಶೋಭರಾಜ್ ಬಂದಿದ್ರು ಅಂತ ಹಾಗೆ ಶೋಭರಾಜು ಪದ್ಮಿನಿ ಅವ್ರಿಗೆ ರಿಲೇಷನ್ ಅಂತ ಹೇಳಿದ್ರಿ ಹಾಗಿದ್ಮೇಲೆ ಪದ್ಮಿನಿ ಅವರನ್ನ ಶೋಭರಾಜ್ ಕರ್ಕೊಂಡೋಗಿರ್ಬೋದಲ್ವಾ ಇಲ್ಲ ಸರ್ ಯಾಕಂದರೆ ಪದ್ಮಿನಿ ಛತ್ರದಲ್ಲೇ ಇದ್ಲು ಇದು ಬರೀ ನಾನು ಹೇಳ್ತಿರೋದಲ್ಲ ಅವಳು ಮನೆಯವರು ನಮ್ಮ ಮನೆಯವರು ನಮ್ಮ ಮದುವೆಗೆ ಬಂದಿದ್ದು ಸಾವಿರಾರು ಜನ ನೆಂಟ್ರಿಗೂ ಗೊತ್ತು ಶಾಸ್ತ್ರಗಳ್ನ ಮಾಡಿದಾಳೆ ನಾನು ಅವಳು ಮೀಟ್ ಆಗ್ತಾ ಇದ್ವಿ ನನ್ನ ಜೊತೆ ಇದ್ಮೇಲೆ ಅದು ಹೇಗೆ ಅವಳು ಶೋಭರಾಜ್ ಜೊತೆ ಹೋಗಿದ್ಲು ಅಂತೀರಾ ನಿಮಗೆ ಶೋಭರಾಜು ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಸರ್ ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ರಾಂಗ್ ಇನ್ಫಾರ್ಮೇಶನ್ ಇಟ್ಕೊಂಡು ನಮ್ಮನ್ನು ಕರೆಸಿ ನಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ ಏನ್ ಕರ್ಮ ನಂದು ಆಗ್ಲಿಂದ ಯಾರೋ ಗುತ್ಕೊಂಡ್ ಗುತ್ಕೊಂಡ್ ಹೋಗ್ತಿದಾರಲ್ಲ ಜಿ ಅಪ್ಪ ಗೊತ್ತಿ ವಾಕಿಂಗ್ ಎಲ್ಲ ಸಾಕು ನಾನು ಫಸ್ಟ್ ಮನೆಗೆ ಹೋಗ್ತೀನಿ ಇವತ್ ಯಾವ ಮಗಳ ನಿದ್ದೆ ನಾನು ಯಾಕೆ ಈ ರೀತಿ ಆಗ್ತಿದೆ ಛೇ ಮೊದ್ಲು ಮನೆಗೆ ಹೋಗಿ ಸ್ನಾನ ಮಾಡ್ಬೇಕು ಏನಾಯ್ತಮ್ಮ ಏ ಯಾರು ಅವಾಗ ಬಂದು ಬಂದು ಟಾರ್ಚರ್ ಕೊಡ್ತಿರೋದು ದೈನಿ ಅಂದ್ರೆ ಮುಂದೆ ಬರ್ಬೇಕು ಹೀಗೆ ಹಿಂದೆ ಬಂದು ತಳ್ಳೋದಲ್ಲ ಸತ್ತ ನಾನು ಜಯಂತಿ ಅತ್ತೆ ಜಯಂತಿ ಅತ್ತೆ ಅರೆ ಚಂಚು ಇದು ಬರೀ ಫಸ್ಟ್ ಲುಕ್ ಪೋಸ್ಟ್ರು ಇನ್ನು ಟೀಸರು ಟ್ರೈಲರ್ ಸಿನಿಮಾ ಅದ್ರದ್ದು ಚಾಪ್ಟರ್ ಟು ಎಲ್ಲಾ ಬಾಕಿ ಐತೆ ನೀವು ಬಾಲ ಬಿಚ್ಚಾಗೆಲ್ಲ ಅದಕ್ ಡಂಕಿ ಹಚ್ತಾನೆ ಇರ್ತೀನಿ ಹುಷಾರ್ ಹಾಂ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಂಥ ಜಾಗಕ್ಕೆ ಬಂದ್ಬಿಡ್ತೀವಿ ನಾವು ಇಲ್ಲಿ ಜನ ಮಹಾನ್ ಮೊಣ್ರು ಬಂಡ್ರು ಮಾತಾಡಿದ್ರೆ ಸಾಕು ಜಗಳ ಆಡ್ಕೊಂಡು ಮೈನ್ ಹಾಕ್ಕೊಂಡ್ಬಿಡ್ತಾರೆ ನಾನೇ ದೊಡ್ಡ ಜಗಳ ಗಂಟಿ ಅನ್ಕೊಂಡಿದ್ದೆ ಓ ಹೋ ಇವ್ರೆಲ್ಲ ಸೇರಿಕೊಂಡು ನನ್ನ ಅಪ್ಪೊಡ್ದೂ ಮಹಾ ಹೇಳಿ ಕಾಕೊಳೋ ಅಂಥವೇ ಒಂದು ಮಿಂದೆ ನೀರು ಬರಕ್ಕೆ ಅಯ್ಯೋ ಜಗಳ ಆಡಬೇಕಾಯ್ತು ಶಿವ ಶಿವ ದೊಡ್ಡ ಬುಲಸಿ ತಿಪ್ಪೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಗೆ ಅದಕ್ಕೆ ಅವ್ರೇನ ಅನ್ಕೊಳ್ಳಿ ನೀನ್ ತಿರುಗಿಸ್ ಮಾತಾಡಕ್ ಹೋಗ್ಬೇಡ ನಿಂಗೆ ಮೊದ್ಲೇ ತಾಳ್ಮೆ ಕಮ್ಮಿ ಕೂಗ ಆಡ್ಬಿಡ್ತೀಯಾ ವಸಿ ನಿಧಾನವಾಗಿರು ಅಯ್ಯೋ ನಾನೇನ್ ಮಾತಾಡಕಿಲ್ಲ ಬುಡಿ ಲೇ ಪಾವ್ನಿ ನೀನ್ ಇನ್ನೂ ಸ್ನಾನಕ್ಕೆ ಹೋಗಿಲ್ವಾ ಆಗ್ಲೇ ಬಚ್ಲಾಗೆ ಒಂದ್ ಬಕೆಟ್ ನೀರ್ ತುಂಬಿಸಿಟ್ಟಿನಿ ಹೋಗಿ ಸ್ನಾನ ಮಾಡು ತಣ್ಣೀರ ಸ್ನಾನ ಮಾಡಕ್ ನಂಗೆ ಆಗಿಲ್ಲ ಅತಿಯವ ನಂಗ್ ಚಳಿ ಆಯ್ತೈತೆ ನಂಗೆ ಬಿಸಿನೀರ್ ಕಾಯಿಸ್ಕೊಡಿ ಇವತ್ ಒಂದಿನ ಕಣವ ಹೋಗು ಆಟ ಮಾಡ್ಬಿಡ ಸ್ನಾನ ಮಾಡ್ಕೊಂಡ್ ಬರೋ ಹೌದು ಕಣವ ಪಾಮಿ ಈಟ ಒಂದ್ ಬಿಸ್ಲಾಗೆ ಸಡಿ ಆಗಕ್ಕಿಲ್ಲ ಹೋಗ ಸ್ನಾನ ಮಾಡ್ಕ ನಾನ್ ಹೋಗಕ್ಕಿಲ್ಲ ಪೌನೆ ಒಂದ್ಸಲ ಗೊತ್ತಾಗಕ್ಕಿಲ್ಲ ಸ್ನಾನ ಮಾಡು ಅಯ್ಯೋ ಜಯಂತಿ ಅತ್ತೇ ಚಂಚನ ಏನೈದು ಅವಸ್ಥೆ ನಿಂದು ಅಲ್ಲ ವಾಕಿಂಗ್ ಮಾಡಿದೋಡ್ ಹೇಗೇನಿದ್ದೆ ಅದಕ್ಕೆ ನಾನು ಹೇಳಿದ್ದು ಬಾರಿ ಸಾಕು ಮನೆಗೆ ಹೋಗೋಣ ಅಂದ್ರೆ ರೌಂಡು ಎರಡು ರೌಂಡು ಅಂತ ಹೇಳಿದೆ ಈಗ ನೋಡು ಏನಾಯ್ತು ಅಂತ ಹೇಗಾಯ್ತು ನೇ ಜೈ ಯಾರ್ ನನ್ನನ್ನು ತಳ್ಳಿದ್ದು ಆ ನೋಡ್ತಾ ಇದ್ದೀನಿ ಗುತ್ಕೊಂಡು ಗುತ್ಕೊಂಡ್ ಓಡಾಡ್ತಿದ್ದೀರಾ ಈಗ ನೋಡಿದ್ರೆ ಕೆಳಗೆ ತಳ್ಳ ನಿಜ ಹೇಳಿ ಯಾರು ತಳ್ಳಿದ್ದು ಏ ಹೋಗಮ್ಮ ನಮ್ಗೇನ್ ಮಾಡೋ ಕೆಲ್ಸ ಅಲ್ಲ ನೀನು ಗುದ್ದೋದಿಕ್ಕೆ ಏನಾಯ್ತು ಚಂಚಲ ಯಾರ ನೀನು ತಂಡಿದ್ದು ಗೊತ್ತಿಲ್ಲ ಅತ್ತೆ ಚಾರ ಬೇಕು ಬೇಕು ಅಂತಾನೆ ಮಾಡ್ತಿದ್ದಾರೆ ಮೈಕೈ ಎಲ್ಲ ನೋತಾ ಇದೆ ನಾನು ಹೇಳಿದ್ರೆ ಅತ್ತೆ ಗ್ಲಾಮರು ಗ್ಲಾಮರು ಅಂದೆ ಈಗ ನೋಡು ನೀನು ಗ್ರಹಚಾರನ ಬಾಬಾ ಹೊರಡು ನಿಧಾನ ಪದ್ಮಿನಿ ಮದ್ವೆನ ಅಮ್ಮಾಜಿ ಅವ್ರ ಹೇಳಂಗೆ ಧಾಮ್ ಧೂಮ್ ಅಂತ ಮಾಡಕೊಂಡು ಇನ್ನೆಲ್ಲ ಭೀತಿ ತನ್ನ ತಪ್ಪ ಈಗ ನಿಂತ್ಕಂಡ್ರೆ ಏನ್ರಿ ಪ್ರಯೋಜನ ನಾನು ಆಟಲ್ಲ ಹೇಳ್ದೆ ಆತ್ರ ಬೀಳ್ಬೇಡ್ರಿ ನೋಡಿ ಮಾಡಿ ಖರ್ಚು ಮಾಡ್ರಿ ನಮ್ಗಿನ್ನೂ ಎಲ್ಡ್ ಹೆಣ್ಮಕ್ಳವೇ ಅಂತ ನನ್ ಮಾತು ಎಲ್ ಕೇಳ್ತೀರಾ ಹೋಗ್ಲಿ ಬಿಡಿ ಇನ್ಸೋತ್ ಕಾಲದ ಬಗ್ಗೆ ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ ನಂದು ನಿಮ್ದು ಬಿಡ್ರಿ ಪಾಪಾ ಕಂದಿ ಅವಳೇನ್ ಮಾಡವಳೆ ಇನ್ನೇ ಸರಿಯಾಗಿ ಊಟಕ್ಕಿಲ್ಲ ಆಟ ಆಡಕ್ ಆಯ್ತಾ ಇಲ್ಲ ಹುಯ್ಕಣಕ್ಕೆ ಕಣಕ್ಕೆ ಇಲ್ಲ ಈ ವಯಸ್ಸಿನಾಗೆ ಈಟೆಲ್ಲಾ ಕಷ್ಟ ನೋಡ್ಬೇಕವಳು ಅವಳು ಅವಳೇತ್ ಪಾಪ ಮಾಡಿದ್ಲು ಇಬ್ರು ಇವೆಲ್ಲ ಇವೆಲ್ಲಾ ಪಾಠ ಪಡ್ತಾವಳೆ ನಾನು ಹೇಳೋದನ್ನ ಏನಾರ ಕೇಳಿಸ್ಕೊಂಡಿದ್ದಿದ್ರೆ ಈಟೊತ್ತಿಗೆ ನಿಮ್ಮ ಸ್ವಾಭಿಮಾನನು ಉಳಿತಿತ್ತು ನಮ್ಮ ನಮ್ ಮನೇನು ಉಳಿದಿರೋದು ನಿಮ್ಗಳಿ ಪಾಡ್ ನೋಡ್ಬಿಟ್ಟು ನಂಗೆ ಹೊಟ್ಟೆ ಕಿವಿತ್ತಂಗ ಆಗ್ತದೆ ಅವೇನ್ ಮಾಡ್ಲಿ ಏನು ಮಾಡಕ್ ಆಗ್ತಾ ನನ್ನ ಕೈನಲ್ಲಿ ಏನು ಮಾಡಕ್ ಇಲ್ಲ ನನ್ನ ಕೈನಲ್ಲಿ ಒಂದು ಮಗಳ ಜೀವನ ಕಟ್ಕೊಡಕ್ ಹೋಗಿ ಎರಡು ಮಕ್ಕಳ ಜೀವನ ಬೀದಿಗೆ ಬಂದೈತೆ ಒಳ್ಳೆ ಸೇರೋಳಲ್ಲ ಜೊತೆಗೆ ಪೂರ್ವಿನೂ ಈ ಜಂಜಾಟದಿಂದ ಎಲ್ಲ ದೂರ ಅವಳಲ್ಲ ಅದೇ ಒಂದ್ ಸಮಾಧಾನ ಆದ್ರೂ ನೋವಾಗ್ತೈತೆ ಆಗ್ತೈತೆ ಕಣ್ರಿ ಎಂಗೋ ಏನೋ ನಾವು ನಮ್ಮೂರು ಬಿಟ್ಟು ಬರ್ಬಾರ್ದಿತ್ತು ಈ ಕೆಸರಿನ್ ಜೊತೆ ಮುದ್ದಾಡೋದ್ಕಿಂತ ಗಂಧದ ಜೊತೆ ಗುದ್ದಾಡೋದೇ ಲೇಸು ಅಂತಾರೆ ನೋಡಿ ಹಂಗೆ ಏಟೆ ಕಷ್ಟ ಬಂದರೂ ನಾವು ನಮ್ಮ ಮೂರ್ನಾಗೆ ಇದ್ದಿದ್ರೆ ಆ ಗೌರವ ಆ ಸಮಾಧಾನನೇ ಬೇರೆ ಇರೋದು